ಆನಂದ್ ಸಿಂಗ್ ಮತ್ತು ಜನಾರ್ದನ್ ರೆಡ್ಡಿ ಪ್ರಾಮಾಣಿಕರು ಅಂತ ಯಾರು ಹೇಳಿದರು ನೋಡಿ. ಇಬ್ಬರ ವಿರುದ್ಧವೂ ಕೂಡ ಯುಪಿಎ ಸರ್ಕಾರದಿಂದ ಷಡ್ಯಂತ್ರವನ್ನು ಮಾಡಲಾಗಿದೆ. ಆನಂದ್ ಸಿಂಗ್ ಹಾಗೂ ಜನಾರ್ದನ್ ರೆಡ್ಡಿಯ ವಿರುದ್ಧ ಅಂತ ಕೋಲಾರದಲ್ಲಿ ಆರೋಗ್ಯ ಸಚಿವರಾದಂತಹ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿಸಿಕೊಳ್ಳಿ. ಇವತ್ತು ಆನಂದ್ ಸಿಂಗ್ ಅವರು ರಾಜಕೀಯ ಜೀವನದಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದಾರೆ. ಯಾಕಂದ್ರೆ ಅವತ್ತಿದ್ದಂತ ಸರ್ಕಾರಗಳು, ಅವತ್ತಿದ್ದಂತ ಯುಪಿಎ ಸರ್ಕಾರಗಳು ಏನೇನು ಆರೋಪಣೆಗಳು ಮಾಡಿದವು, ಈ ಗಣಿ ವಿಚಾರ ಬಂದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಅದೇ ರೀತಿ ಆನಂದ್ ಸಿಂಗ್ ಆಗಿರ್ಬೋದು, ಬೇರೆ ಬೇರೆ ಶಾಸಕರ ಮೇಲೆ ಏನು ಈ ಆರೋಪಣೆಯನ್ನು ಮಾಡಿದರು, ಅದೆಲ್ಲ ಕೂಡ ರಾಜಕೀಯ ಷಡ್ಯಂತ್ರದಿಂದ ಕೂಡಿರುವಂತಹ ಆರೋಪಗಳಾಗ್ತವ. ಎಲ್ಲಿ ತನಕ ಕೂಡ ಕೋರ್ಟ್ ಇವನು ಆರೋಪಿ ಅಂತೇಳಿ ತಪ್ಪಿದಸ್ಥ ಅಂತೇಳಿ ಕೋರ್ಟ್ ಡಿಸಿಷನ್ ಕೊಡೋದನ್ನು ಅಲ್ಲಿ ತನಕ ಅವ್ರು ತಪ್ಪಿದಸ್ಥಲ್ಲ. ಆನಂದ್ ಸಿಂಗ್ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿದನ್ನ ಮಂತ್ರಿಗಳಾಗಿ ಅವ್ರ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಇವತ್ತು ಯಾವುದೇ ರೀತಿಯಲ್ಲಿ ಆ ಇಲಾಖೆಯನ್ನು ಸಮರ್ಥವಾಗಿ ಮುಂದುವರಿಸಿಕೊಂಡಂತ ಶಕ್ತಿ ಆನಂದ್ ಸಿಂಗ್ ಅವ್ರಿಗೆ ಇದೆ.